ನಮಸ್ತೆ ಗೆಳೆಯರೇ. ಭ್ರಷ್ಟನ ಭ್ರಷ್ಟತೆ ಸ್ಪಷ್ಟವಾಗಿ ಬಯಲಾದಾಗ ಭ್ರಷ್ಟನ ಭ್ರಷ್ಟತೆಯ ಬಗ್ಗೆ ಸಮಾಜದ ಕನಿಷ್ಠ ಪ್ರಜೆ ಧ್ವನಿ ಎತ್ತಿದಾಗ ಭ್ರಷ್ಟ ತಾನು ಭ್ರಷ್ಟನಲ್ಲ ಎಂದು ಸ್ಪಷ್ಟ ಮಾಡಿಕೊಳ್ಳಬೇಕಾಗುತ್ತದೆ. ಅದರ ನಂತರ ಮಾನ ನಷ್ಟ ಹೇಳಬೇಕಾಗುತ್ತೆ. ಮಾನ ನಷ್ಟ ಬಾಯಿಗೆ ಬಂದು ಹೇಳೋದಿಲ್ಲ. ಮಾನಕ್ಕೊಂದು ಬೆಲೆ ಇರಬೇಕು. 3 ಕೋಟಿ ಮಾನ. ಭ್ರಷ್ಟ ಎಂದವನಿಗೆ ಕಷ್ಟ ಕೊಡುವ ಕೆಲಸ ಮಾಡಿ ಬಾರ್ಕಿಂಗ್ ಡಾಗ್ ಅಂತೆ. ಭ್ರಷ್ಟ ನೀನು ಭ್ರಷ್ಟ ಅಲ್ವಾ, ಹೌದಾ, ನಿರೂಪಣೆ ಮಾಡು ಅಂತ ಹೇಳಿದ್ರೆ ಬೊಗಳೋ ನಾಯಿ ಅಂತಾನೆ, ಬಾರ್ಕಿಂಗ್ ಡಾಗ್ ಅಂತಾನೆ. ಬಾರ್ಕಿಂಗ್ ಡಾಗ್ ಮೇಲೆ ನೀನು ಮಾನ ನಷ್ಟ ಹಾಕಿದ್ರೆ, ಡಾಗ್ ನಮ್ಮ ಭಾರತೀಯ ಸಂವಿಧಾನದಲ್ಲಿ ಮಾನ ನಷ್ಟ ಹೆಂಗ್ ಕೊಡುತ್ತೆ? ನಾಳೆ ನೀನು ಮಾನ ನಷ್ಟ ಹಾಕ್ತೀಯಪ್ಪ ಬಾರ್ಕಿಂಗ್ ಡಾಗ್ ಮೇಲೆ, ಬೊಗಳೋ ನಾಯಿ ಮೇಲೆ ಮಾನ ನಷ್ಟ ಹಾಕಿದ್ರೆ ಅದನ್ನ ಹೆಂಗೆ ಜೈಲ್ಗೆ ಹಾಕಿರ್ತಾರೆ? ಆ ನಾಯಿನ ಹೆಂಗೆ ನೀನು ನಾಯಿ ಮೇಲೆ ಹೆಂಗೆ ನಮ್ಮ ಮಾನ ನಷ್ಟ ಆಗ್ತೀಯಳಪ್ಪ? ನೀನು ಮಾನ ನಿನಗೊಬ್ಬನಿಗೆ ನಮ್ಮ ಮಾನ ಇರೋದಾ? ನಿನಗೊಬ್ಬನಿಗೆ ನಮ್ಮ ಮಾನ ಇರೋದು ಸಮಾಜದಲ್ಲಿ? ಅವನಿಗೆ ಮಾನ ಇಲ್ವಾ? ಅವನಿಗೆ ನೀನ್ ಬಾರ್ಕಿಂಗ್ ಡಾಗ್ ಹೆಂಗಂತೆ? ನೀನ್ ಬಾರ್ಕಿಂಗ್ ಡಾಗ್ ಅಂದಮೇಲೆ ನಿನಗೂ ಮಾನ ನಷ್ಟ ಅವನು ಹಾಕ್ಬೋದಲ್ಲ, ನನ್ನ ಬಾರ್ಕಿಂಗ್ ಡಾಗ್ ಅಂದ ಅಂತ. ಇಲ್ಲ ಅಂದ್ರೆ ಅವನು ಹೇಳ್ತಾನೆ, ಹೌದು ನಾನು ಬಾರ್ಕಿಂಗ್ ಡಾಗು, ನೀನ್ ನನ್ನ ಹೆಂಗ್ ಜೈಲ್ಗೆ ಹಾಕಿಸ್ತೀಯ ಅಂತ. ನೀನ್ ಡಿಕ್ಲೇರ್ ಮಾಡಿದ್ಯಲ್ಲ, ಸರ್ಟಿಫಿಕೇಟ್ ಕೊಡ್ತೀಯಲ್ಲ, ಯಾರು ಮನುಷ್ಯ ಯಾರು ಡಾಗು ಅಂತ. ಏನೋ ತುಂಬಾ ದೊಡ್ಡ ದೇಶಭಕ್ತ ಅನ್ಕೊಂಡ್ಬಿಟ್ಟಿದ್ದೆ ನಿನ್ನ, ಚಂದ್ರಶೇಖರ್ ಆಜಾದ್ ಹೆಸರು ಹೇಳಿದ್ದಕ್ಕೆ. ಜೂಜಾಟಿಗನ ವಿಚಾರದಲ್ಲಿ ನಿನ್ ಬುದ್ಧಿ ತೋರಿಸ್ಬಿಟ್ಟೆ, ನೀನೆಂತವನು ಅಂತ. ಒಬ್ಬೊಬ್ಬೊಬ್ಬ ಅಹೋರಾತ್ರನವರೆಗೂ ಬಂದಿತ್ತು ಈ ರೌಡಿ ಶೀಟರ್ ಕತೆ. ಅಹೋರಾತ್ರ ಸ್ವಂತ ಮನೇಲಿ, ಅದೇ ಇರೋ ಮನೇಲಿ, ಹೆಣ್ಣು ಮಗುವಿನ ಮನೇಲಿ, ಸ್ವಂತ ಮಗಳ ಮನೇಲಿ ಕೂತಿದ್ರೆ ಇವನು ಮಲೆ ರೌಡಿಗಳು ಬಂದು, ಕಿಚಾ ಸುದೀಪನ್ ರೌಡಿಗಳು ಬಂದು ಅಟ್ಯಾಕ್ ಮಾಡಿದ್ರೆ ರೌಡಿ ಶೀಟರ್ ಹಾಕೋಕ್ ಬಂದ್ಬಿಟ್ಟಿದ್ರೆ ಅಹೋರಾತ್ರ ಮತ್ತೆ ಅವನ ಸ್ನೇಹಿತರ ಮೇಲೆ ಸತ್ಸಂಗ ಮಾಡ್ಕೊಂಡಿದ್ರೆ. ನಾವು ವೃಕ್ಷ ರಕ್ಷಕರು ಅಂದ್ರೆ ಏನೇನ್ ನಡೀತಾ ಇದೆ ಕರ್ನಾಟಕದಲ್ಲಿ ಅಂತ ಏನೋ ಅಹೋರಾತ್ರ ಅಷ್ಟೋ ಇಷ್ಟೋ ಮೂರ್ಖತನದಲ್ಲೂ ಸ್ವಲ್ಪ ಅಷ್ಟೋ ಇಷ್ಟೋ ಬುದ್ಧಿ ಇರೋದ್ರಿಂದ ಅದನ್ನ ಹೆಂಗೆ ಫೇಸ್ ಮಾಡೋದಂತ ಗೊತ್ತಾಯ್ತು. ರೌಡಿ ಶೀಟರ್ ಹಾಕೋದು, ರೌಡಿ ಶೀಟರ್ ತೆಗಿಯೋದಕ್ಕೆ ಹಣ ಪಡೆಯೋದು, ಭ್ರಷ್ಟತನ ಅಲ್ಲೇನಾ? ಆದ್ರೆ ನೀನ್ ನಿರೂಪಣೆ ಮಾಡು, ನೀನು ಭ್ರಷ್ಟ ಅಲ್ಲ ಅಂತ. ಸಾಕ್ಷಾತ್ ಕೃಷ್ಣ ಪರಮಾತ್ಮನೇ ನಿರೂಪಣೆ ಮಾಡಿದ್ದಾರೆ, ನಾನು ಶಮಂತಕ ಮಣಿಯನ್ನ ಕದ್ದಿಲ್ಲ ಅಂತ. ಮಾನ ನಷ್ಟ ಹಾಕ್ತಾನಂತೆ, ಬೊಗಳೋ ನಾಯಿಗಳಂತೆ. ಬೊಗಳೋ ನಾಯಿ ಅಂದ ತಕ್ಷಣ ಹೋಯ್ತು ನಿನ್ನ ಮಾನ ನಷ್ಟ. ನೀನು ಯಾವ ಮಾನ ಇನ್ನೊಬ್ಬರದು ಕಳೆದಿಲ್ಲ ಅಂತ ನಿನಗೆ ಮಾನ ನಷ್ಟ ಹಾಕೋ ಅಧಿಕಾರ ಇದೆ? ಕೈದಿಗಳನ್ನ ಉಂಗುರ ಕದ್ದವ್ರನ್ನ ಹಿಡ್ಕೊಂಡು ಹೊಡಿತಿರಲ್ಲ ನೀವು. ಹಾಗಾದ್ರೆ ನಿನ್ನ ಪ್ರಕಾರ ಪ್ರತಿಯೊಬ್ಬ ಉಂಗುರ ಕದ್ದವನು ಅವನಿಗೆ ಮಾನ, ಶರೀರ ಮಾನ, ಮಾನಸಿಕ ಮಾನ, ಅಮ್ಮ ಅಕ್ಕ ಅವಾಚ್ಯ ಶಬ್ದಗಳನ್ನೆಲ್ಲ ಬಳಸ್ತಿರಲ್ಲ ನೀವು. ಅವನೆಷ್ಟು ಮಾನ ನಷ್ಟ ಮೊಕದ್ದಮೆಗಳಾಕ್ಬೇಕು ನಿಮ್ಮ ಮೇಲೆ? ಮಾನ ನಷ್ಟ ಮೊಕದ್ದಮೆ ಹಾಕ್ಬೇಕು ಅಂದ್ರೆ ನೀನು ಭ್ರಷ್ಟನ ಆಗಿರಬಾರ್ದು ಅನ್ನೋ ತಿಳ್ಕೊ ಫಸ್ಟ್. ಮಾನ ನಷ್ಟ ಮೊಕದ್ದಮೆ ಮಾಡೋದು ಈಗಲ್ಲ, ನೀನು ಭ್ರಷ್ಟ ಅಲ್ಲ ಅಂತ ನಿರೂಪಣೆ ಮಾಡಿದ ಮೇಲೆ ಮತ್ತೆ ನಿನ್ನ 3 ಕೋಟಿ ಮಾನ ಸಮಾಜದಲ್ಲಿ ಯಾರಿಗೂ ಇಲ್ಲ ಅಷ್ಟು ಬೆಲೆ. ನಮ್ಮ ಶರೀರನ ಕೆಮಿಕಲ್ ರಿಯಾಕ್ಷನ್, ಅಹೋರಾತ್ರ ಸ್ವಲ್ಪ ಕೆಮಿಸ್ಟ್ರಿ ಓದ್ಕೊಂಡಿದ್ದಾನೆ, ಏನೋ ಕೆಮಿಕಲ್ ಇಂಜಿನಿಯರಿಂಗ್ ಅಲ್ಲಿ ಸ್ವಲ್ಪ ಕೆಮಿಸ್ಟ್ರಿ ಓದ್ಕೊಂಡಿದ್ದಾನೆ. ನಮ್ಮ ಬಾಡಿಲಿರೋ ಕೆಮಿಕಲ್ನ 1987 ಅಲ್ಲಿ, ಇವಾಗ ಎಷ್ಟಿದೆಯೋ ಗೊತ್ತಿಲ್ಲ, ನಮ್ಮ ದೇಹದಲ್ಲಿರೋ ಕೆಮಿಕಲ್ಸ್ನೆಲ್ಲ ಸೇರಿ ಮಾರಿದ್ರೆ 82 ರೂಪಾಯಿ ಬರ್ತಿತ್ತು. ಇವಾಗ ಸುಮಾರು ಒಂದು ಡಬಲ್ ತ್ರಿಬಲ್ ಆಗಿದೆ ಬಿಡಿ ಈ ಜಗತ್ತಿಂದ, ಈ ಗವರ್ನಮೆಂಟ್ ಇಂದ ಒಂದು 5ರಷ್ಟು ಆಗಿದೆ. 500 ರೂಪಾಯಿ, 500 ರೂಪಾಯಿ ಕೆಮಿಕಲ್ಸ್ ಗೆ ಬೆಲೆ ಬಾಳೋ ಈ ದೇಹಕ್ಕೆ 3 ಕೋಟಿ ಬೆಲೆ. ಅಬ್ಬಾ 3 ಕೋಟಿ, ನಾಳೆ 4 ಕೋಟಿ, ನಾಡಿದ್ದು 5 ಕೋಟಿ. ಯಾರು ಹೇಳೋರಿಲ್ಲ, ಕೇಳೋರಿಲ್ಲ. ಯಾರೋ ಒಬ್ಬ ದನಿ ಎತ್ತಿದ್ರೆ ಬೇಷ್ ಬೇಷ್ ನೀನು ನನ್ನ ಮೇಲೆ ಕ್ವಶನ್ ಕೇಳಿದ್ಯಾ, ನಾನು ಚಂದ್ರಶೇಖರ್ ಆಜಾದ್ ಭಕ್ತ, ನಿನ್ನ ಮನೆಗೆ ಬಂದು ಕಾಫಿ ಕುಡಿತೀನ, ನಾನು ಮಾನ ಕಳ್ಕೊಂಡವನಲ್ಲ, ನಾನು ಒಳ್ಳೆ ಕೆಲಸ ಮಾಡಿ ನಾನು ಭ್ರಷ್ಟನಲ್ಲ ಅಂತ ನಿರೂಪಣೆ ಮಾಡಿ ನಿನ್ನ ಮನೆಗೆ ಬಂದು ಕಾಫಿ ಕುಡಿತೀನೋ ಅಂತ ಹೇಳೋ ಧೈರ್ಯ ಇಲ್ಲದೆ ಪಾರ್ಕಿಂಗ್ ಡಾಗ್ ಅಂತೀಯ. ಹಾಗಾದ್ರೆ ಅವನು ಮನುಷ್ಯ ಡಾಗ್ ಆದ್ರೆ ನೀನು ಮನುಷ್ಯ ಡಾಗೇ ಅಲ್ವಾ? ನೀನು ಯಾರ ಕಿಂಗ್ ಡಾಗ? ನೀನು ಯಾವ ಡಾಗ್ ಹೇಳ್ಬಿಡಪ್ಪ ನೀನು ನೋಡ. ಇನ್ನು ಹೋರಾಟಗಾರರಲ್ಲಿ ಅಹೋರಾತ್ರನಿಗೆ ಒಂದು ಮನವಿ, ದಯವಿಟ್ಟು ಆ ಮಗನೇ ಅನ್ನುವ ಹೆಣ್ಣನಿಂದನೇನು ಮಾಡಬೇಡಿ. ಮಗನೇ ಅಂದ ತಕ್ಷಣ ಅವ್ರ ತಾಯಿನ ಬೈದಂಗೆ. ಆದ್ರಿಂದ ದಯವಿಟ್ಟು ನೀವು ಭಾಷೆ ಸ್ಪಷ್ಟವಾಗಿ ಬಳಸಿ. ಕೋತಿ ನಾಯಿ ಕತ್ತೆ ಅನ್ನಿ ಪರವಾಗಿಲ್ಲ, ಏಯ್ ಅಂತ ನೀವು ಗದರಿಸಿ ತಪ್ಪು ಮಾಡಿರೋರ್ನ ತಪ್ಪಿಲ್ಲ. ತಲೆ ಕೆಟ್ಟಿದ್ಯನೋ ನಿಮ್ಮ ಅಪ್ಪಂದ ಈ ಆಸ್ತಿ ಅನ್ನಿ ಪರವಾಗಿಲ್ಲ. ಅವನು ಎದುರು ಮನುಷ್ಯ ಹೆಣ್ಣನಿಂದನೆ ಮಾಡಿದ್ರೆ ನಿಮ್ಗೆ ಅಹೋರಾತ್ರ ಟಿಪ್ಸ್ ಕೊಡ್ತಾ ಇದ್ದಾನೆ, ಅವನನ್ನ ಷಂಡ ನಾಮರ್ದ ನಿದ್ಲಿಂಗಿ ನಪುಂಸಕ ಅಂತ ಹೇಳಿ ಪರವಾಗಿಲ್ಲ. ಯಾವುದೇ ಕಾರಣಕ್ಕೂ ಆ ಮಗನೇ ಈ ಮಗನೇ ಕೆಟ್ಟವನು ನೀನು ಅಂತೆಲ್ಲ ಬೈಬೇಡಿ. ಆ ಅಮ್ಮನನ್ನ ಅಕ್ಕನನ್ನ ಎಲ್ಲರನ್ನ ಬೈಬೇಡಿ, ತಂಗಿಯನ್ನ ಪತ್ನಿಯನ್ನ ಬೈಬೇಡಿ. ನೀವು ತಪ್ಪು ಮಾಡಿದವರಾಗ್ತೀರಿ. ಅಹೋರಾತ್ರ ನಿಮ್ಗೆ ಯಾವತ್ತೂ ಗೌರವಿಸೋದಿಲ್ಲ. ಬೆರಳೆಣಿಕೆಯಷ್ಟು ಮಾತ್ರ ಹೋರಾಟಗಾರರಿರೋ ಕರ್ನಾಟಕದಲ್ಲಿ ಕರ್ನಾಟಕ ಉದ್ಧಾರ ಆಗ್ಬೇಕು ಅಂದ್ರೆ ಇಂಥ ಬೆರಳೆತ್ತಿ ತೋರಿಸುವ ಜನ ಅನ್ಲಿಮಿಟೆಡ್ ಆಗಬೇಕು, ಬೆರಳೆಣಿಕೆಯಷ್ಟು ಇರಬಾರದು. ಕರ್ನಾಟಕದ ಲಾಯರ್ಸ್ ಮುಂದೆ ಬನ್ನಿ, ಲೀಡರ್ಸ್ ಆಗಿ. ನೀವು ನಿಮಗೆ ಲಾ ತಿಳಿದಿದೆ, ನೀವೇ ಬಚಾವ್ ಮಾಡಬೇಕು ನಮ್ಮ ಕರ್ನಾಟಕನ. ಮುಂದೆ ಬನ್ನಿ, ಯುವಕರಿಗೆ ದಾರಿ ತೋರಿಸಿ, ಹಂಗ್ ಮಾಡ್ರೋ ಹಿಂಗ್ ಮಾಡ್ರೋ ಅಂತ ಹೇಳಿ ಒಳ್ಳೆ ಕೆಲಸಗಳು ಹೇಳ್ಕೊಡಿ. ನಿಮ್ ಜೊತೆಗೆ ನಾವಿದ್ದೀವಿ ಅಂತ ಹೇಳಿ. 300 ಕೋಟಿ ಕೊಡಬೇಕು. ಓ ಹೌದವ ಹೌದಾ ಮಂಜುಷ, ಎಲ್ಲಿಂದ ಕೊಡ್ಬೇಕಪ್ಪ 300 ಕೋಟಿ? ಮಾನನಷ್ಟ ಮೊಕದ್ದಮೆಗೆ ಲಾಯರ್ಗಳೇ ಹೇಳ್ಬೇಕು ಜೈಲು ಶಿಕ್ಷೆ ಇದೆಯಾ ಅಂತ. ಯಾಕಂದ್ರೆ ಯಾರ AS IPS ಅವ್ರಿಗೆ ಗೊತ್ತಿದೆಯೋ ಇಲ್ವಲ್ಲ ಗೊತ್ತಿಲ್ಲ. ಕೋಟಿನಂತೆ ಮಾಡಿರೋ ಸಾಲಗಳೇ ತೀರಿಸದೇ ಇರೋರಿಗೆ ಇನ್ಸಾಲ್ವೆನ್ಸ್ ಅಂತ ಒಂದು ಚಾನ್ಸ್ ಇದೆ ನಮ್ಮ ಸಂವಿಧಾನದಲ್ಲಿ. ಇನ್ನು ಮಾನನಷ್ಟ ಕೊಡದೇ ಇರೋರಿಗೆ ಹೋಗಲ್ಲಿ. ಮಾನ ಇದ್ದಿದ್ರೆ ಮಾನ ತೆಗಿತಿದ್ರೆನ? ಮಾನ ಇಲ್ಲದೆ ಇರೋದಕ್ಕೆ ಸರ್ಕಾರದ ದುಡ್ಡು. ಏನಪ್ಪ ರೌಡಿಗಳ ಜೊತೆ ಮಾತಾಡೋದು, ಫೋನುಗಳಲ್ಲಿ ಬನ್ನಿ ಇಲ್ಲಿ ಮೀಟ್ ಮಾಡೋಣ ಅನ್ನೋದು, ಇದ್ಯಾವ ಮಾನನಪ್ಪ? ಮರ್ಯಾದೆ ಕೊಟ್ಟು ಮಾತಾಡೋದು. ಅಬ್ಬಬ್ಬಬ್ಬಬ್ಬಬ್ಬ ಎಲ್ಲರೂ ಎದ್ದು ನಿಂತ್ಕೊಳ್ರ. ಅವನ್ ತಪ್ಪು ಹೇಳದು, ಅವನು ಡೈವರ್ಸ್, ಅವನಿಗೆ ಮಗು ಆಗಿದೆ, ಅವನು ಇನ್ನೊಬ್ಬ, ಯಾವನವನು ಜೊತೆಗಿದ್ದವನ್ನ. ಯೋಗ್ಯತೆ ಇಲ್ಲ ಹೋರಾಡೋದಕ್ಕೆ ಪಾಪ. ಜೊತೆಗೆ ಮೊದಲೇ ಅನ್ಕೋತಿದ್ದೆ ಯಾಕಿಂತ ಅವ್ರನ್ನೆಲ್ಲ ಜೊತೆಗಿಟ್ಕೋತಾರೆ ಇಂಥವ್ರೆಲ್ಲ. ಒಬ್ಬಂಟಿ ಹೋರಾಟ ಮಾಡ್ರ, ಎಲ್ಲ ಒಬ್ಬಂಟಿ ಹುಲಿಗಳಾಗಿ ಹೋರಾಟ ಮಾಡಿ. ಇಬ್ಬರು ಸೇರಿದ್ರೇನೆ ಇಂತಹ ಕಲಹಗಳು ವೈಮನಸ್ಸುಗಳು ಬರೋದು. ಕೆಲವ್ರು ಇರ್ತಾರೆ ಸೇರ್ಕೋತಾರೆ, ಬಂದು ಸೇರ್ಕೊಂಡು ಮತ್ತೆ ನಾಳೆ ಹೋಗಿ ಮಾನಕ ಕಳೀತಾರೆ. ತುಂಬಾ ಬೇಸರ ಆಗುತ್ತೆ. ಮಾನನಂತೆ ಅವನೊಬ್ಬ ಕೋಟಿಗೊಬ್ಬನಂತೆ. ಇವ್ರ ಮಾನಕ್ಕೆ 3 ಕೋಟಿ ಇದ್ರೆ ಇವ್ರ ಮಾನಕ್ಕೆ ಇನ್ಶೂರೆನ್ಸ್ ಎಷ್ಟಕ್ಕೆ ಮಾಡಿಸ್ಬೇಕು ಹೇಳಿ? ಜೀವ ವಿಮೆನ ಮಾನ ವಿಮೆನ? ಜೀವ ವಿಮೆ ಸರ್ಕಾರಕ್ಕೆ ಒಂದು ಮನವಿ ಬರೆಯೋಣ ಸರ್, ಇನ್ ಮುಂದೆ ಮಾನ ವಿಮೆ ಒಂದು ಶುರು ಮಾಡಿ, ನಮ್ಮ ಮಾನ ಹೋದ್ರೆ ನಮಗೆ ಇನ್ಶೂರೆನ್ಸ್ ಸಿಗ್ಬೇಕು, ನಮ್ಮ ಜೀವ ಹೋದ್ರೆ ಇಷ್ಟು ಇನ್ಶೂರೆನ್ಸ್ ಸಿಗುತ್ತೆ, ನನ್ನ ಕಾಲು ಹೋದ್ರೆ ಕಾಲಿಗೊಂದು ಕಾಲು ವಿಮೆ ಅಂತಿದೆ, ಕೈ ಹೋದ್ರೆ ಕೈ ವಿಮೆ ಫುಟ್ಬಾಲ್ ಪ್ಲೇಯರ್ಸ್ ಕೇಳ್ತಾರೆ. ನಿನ್ಗೆ ಅಷ್ಟೊಂದು ಮಾನದ ಭಯ ಇದ್ರೆ ನೀನು ಮಾನ ವಿಮೆ ಮಾಡಿಸ್ಬೇಕಾಗಿತ್ತಪ್ಪ. ನನ್ನ ಮಾನ ಹೋಗೋ ಚಾನ್ಸ್ ಇದೆ, ಯಾರೋ ಜಗತ್ತಿಗೆ ಈಶಾನಂತೆ ಅವನು ನನ್ನ ಮಾನ ಕಳೀತಾನೆ ಅನ್ನೋ ಆಸೆ ಇದ್ದಿದ್ರೆ ನಿನ್ನ ಮಾನ ವಿಮೆ ಒಂದು ಮಾಡಿಸ್ಬೇಕಾಗಿತ್ತು. ನನ್ನ ಮಾನ ಒಂದಿದೆ, ಮಾನಕ್ಕೆ 3 ಕೋಟಿ ಬೆಲೆ ಆಗುತ್ತೆ 3 ಕೋಟಿ ವಿಮೆ ಮಾಡಿಸಿದ್ರೆ ಇವತ್ತು ಮಾನ ಇವಾಗ ಆಕ್ಸಿಡೆಂಟ್ ಆದ್ರೆ ಇನ್ಶೂರೆನ್ಸ್ ಇದೆ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಇದೆ ಹಂಗೆ ಈ ಮಾನ ವಿಮೆಗೆ ಯಾವುದಾದ್ರು ಇನ್ಶೂರೆನ್ಸ್ ಮಾಡಿಸ್ಬಿಡಬೇಕಾಯ್ತಪ್ಪ ವಾ ಮಾನ ನಷ್ಟ ಮೊಕದ್ದಮೆಯ ಭಯ ಇಟ್ಟು ಜನಗಳನ್ನ ತುಳಿಯೋದಕ್ಕೆ ಟ್ರೈ ಮಾಡ್ತಿದ್ದೀರಾ ಜನಗಳನ್ನ ಭಯ ಬೀಳಿಸೋದಕ್ಕೆ ಟ್ರೈ ಮಾಡ್ತಿದ್ದೀರಾ ನೀವು ಮಾಡೋ ಅಟ್ಟಹಾಸಗಳನ್ನ ಸಹಿಸಿಕೊಂಡು ಹೋಗಬೇಕಾ ಜನ ನಾಚಿಕೆ ಗೆಟ್ಟವರೇ ನೀನ್ ಮಾಡಿರೋ ಮಾನದ ಹೊಲಸಾಟ ಈ ಎಲ್ಲ ಬಯಲು ಮಾಡ್ತಾ ಇರೋದು ಭಯ ಮಾನ ನಷ್ಟ ಬೇರೆನಾ ನಿನಗೆ ಇಂತ ಬದುಕ ಏನ್ ಮಾಡ್ತಾ ಇತ್ತು ಕತ್ತೆ ಕಾಯ್ತಿತ್ತೇನೋ ಕಿಚ್ಚ ಸುದೀಪ್ನ ಅಭಿಮಾನಿಗಳು ಹೆಣ್ಣ ನಿಂದನೆ ಮಾಡಿ ಹೆಣ್ಣು ಮಕ್ಕಳ ಹಣೆಯ ಮೇಲೆ ಚಪ್ಪಲಿ ಇಟ್ಟು ತಲೆ ಹರಟೆ ಮಾಡಿ ರುದ್ರ ತಾಂಡವತ್ತರ ಆಟ ಆಡ್ತಾ ನರಕಾಸುರನ ನರ್ತನ ಮಾಡ್ತಿದ್ರೆ ಕತ್ತೆ ಕಾಯ್ತಿದ್ಯೇನೋ ಅವಾಗಿರ್ಲಿಲ್ಲ ನಿನಗೆ ಮಾನ ನಷ್ಟ ಇನ್ನೊಬ್ಬರದ್ದು ಹೆಂಗಿರುತ್ತೆ ಅಂತ ಹುನ್ನಾರನಂತೆ ಅವ್ರ ಹಿಂದೆ ಯಾರಿದಾರ ಯಾರು ಇರ್ತಾರೋ ನೀನ್ ಮಾಡಿರೋ ಕೆಲಸಕ್ಕೆ ಯಾರು ಇರ್ತಾರೋ ಆ ಎಲ್ಲ ಜನಗಳಲ್ಲಿ ದೇವ್ರು ಸೇರ್ಕೋತಾರೆ ದೇವ್ರು ಸೇರ್ಕೊಂಡು ಮಾಡಿಸೋದಿದು ನಿನಗೆ ಇಷ್ಟ ಆಗ್ಬೇಕು ಅಂದ್ರೆ ಇನ್ನು ಮುಂದೆ ಅವನಿಗೆ ಇಷ್ಟ ಆಗ್ಬೋದು ಹೆಣ್ಣು ಮಕ್ಕಳ ಮೇಲೆ ತುಳಿದಾಟ ಆಡ್ತೀರಾ ನೀವು ಚಪ್ಪಲಿ ಇಟ್ಟಾಗ ಕತ್ತೆ ಕಾಯ್ತಿತ್ತ ನಿನ್ನ ಪದವಿ ಎಲ್ಲೋಗಿತ್ತ ಮಾನವೀಯತೆ ಪ್ರತಿಯೊಂದಕ್ಕೂ ಕಂಪ್ಲೇಂಟ್ ಕೊಟ್ಟರು ಹಿಂದೆ ತಳ್ಳಿದಿರಿ ನೀವು ಕಂಪ್ಲೇಂಟ್ ಕೊಡದೇ ಇದ್ರೆ ನಿನ್ನ ಮಾನವೀಯತೆ ಎಲ್ಲೋಗಿತ್ತೋ ಆರಕ್ಷಕ ಅನ್ನೋ ಪದವಿ ಆರಕ್ಷಕ ಅನ್ನೋ ಪದದ ಪವಿತ್ರ ಅರ್ಥ ಗೊತ್ತಿದೆಯೇನೋ ನಿಮಗೆ ನಾ ರಕ್ಷಕರಾಗಿದ್ದೀರಿ ಕೆಲವರು ಸೇರ್ಕೊಂಡಿದ್ದಾರೆ ನಾ ರಕ್ಷಕರು ನೋ ರಕ್ಷಕರು ಅಹೋರಾತ್ರನ ಹೋರಾಟದಲ್ಲಿ ಹೆಣ್ಣು ಮಕ್ಕಳಿಗೆ ಅವಮಾನ ಮಾಡಿರೋರು ಅವಮಾನ ಮಾಡುವುದನ್ನ ನೋಡಿರೋರಿಗೆಲ್ಲ ದೊಡ್ಡ ಕೆಟ್ಟ ಕಾಲ ಮುಂದೆ ಇದೆ ಕಣ ದ್ರೌಪದಿಯ ವಸ್ತ್ರ ಅಪಹರಣ ಮಾಡಿದವನಿಗೆ ಮಾಡಿದ್ದನ್ನ ನೋಡಿದವರಿಗೆಲ್ಲ ಮುಂದೆ ಕುರುಕ್ಷೇತ್ರ ಕಾದಿತ್ತು ಒಬ್ಬೊಬ್ಬರೇ ಬಯಲಾಗುತ್ತಿದ್ದೀರಿ ನೀವು ಬಯಲಾಗುವಿರಿ ಅದು ನಾನು ಮಾಡಿದ ತಪ್ಪು ನೀನು ಮಾಡಿದ ತಪ್ಪು ಅನ್ನೋ ಒಬ್ಬನೇ ಒಬ್ಬ ದುರ್ಯೋಧನ ತಮ್ಮ ವಿಕರಣ ಎದ್ದು ಹೋದ ಅವನು ಬಿಟ್ಟು ಮಿಕ್ಕಿರೋರೆಲ್ಲ ನರಸಂಹಾರ ಆದ್ರು ನೀವೆಲ್ಲ ನೀವು ಮಾಡಿರೋ ತಪ್ಪನ್ನ ತಪ್ಪಾಯ್ತು ಅಂತ ಜಗತ್ತಿನ ಮುಂದೆ ಭಗವಂತನ ಮುಂದೆ ನಿಮ್ಮಲ್ಲಿ ಪಶ್ಚಾತ್ತಾಪ ಆಗೋವರೆಗೂ ಕುರುಕ್ಷೇತ್ರ ನಿಲ್ಲುವುದಿಲ್ಲ ಹೆಣ್ಣು ಮಕ್ಕಳ ಜೊತೆ ಆಟ ಆಡ್ತಿರೇನ್ರೋ ನಿಮ್ಮ ಅಪ್ಪಂದ್ರು ಅದಕ್ಕೋಸ್ಕರನೇ ನಿಮಗೆ ಜನ್ಮ ಕೊಟ್ಟಿದ್ದಾರೇನ್ರೋ ಹೇಡಿಗಳ ಮಾನನಂತೆ ಮಾನ ನಷ್ಟನಂತೆ ಮಾನಕ್ಕೊಂದು 3 ಕೋಟಿನಂತೆ ಅಬ್ಬಬ್ಬಬ್ಬಬ್ಬಬ್ಬಬ್ಬ ನಾಚಿಗೆ ಗೆಟ್ಟವರೇ ಆದರೂ ಹುಲಿ ಅದು ಒಬ್ಬಂಟಿ ಹುಲಿ ನನಗೆ ಈ ರೀತಿ ಒಬ್ಬಂಟಿ ಹುಲಿಗಳು ಬೇಕು ಕರ್ನಾಟಕದಲ್ಲಿ ಒಬ್ಬಂಟಿ ಹುಲಿಗಳು ಬೇಕು ಪುಲಿಕೇಶಿಗಳು ಬೇಕು ಸಂಗೊಳ್ಳಿ ರಾಯಣ್ಣರು ಬೇಕು ಒನಕೆ ಓಬವ್ವರು ಬೇಕು ಕಿತ್ತೂರ ಚೆನ್ನಮ್ಮರು ಬೇಕು ಕೆಳದಿ ಚೆನ್ನಮ್ಮರು ಬೇಕು ನೃಪತುಂಗರು ಬೇಕು ಬರೆಯುವ ಪಂಪರು ಬೇಕು ರನ್ನರು ಬೇಕು ಜನ್ನರು ಬೇಕು ರಾಘವಾಂಕರು ಬೇಕು ಹರಿಹರರು ಬೇಕು ಬನ್ರ ಮುಂದೆ ದೇಶ ರಕ್ಷಣೆ ಮಾಡೋಣ ಬನ್ರ ಇಂತಹ ನಾಚಿಕೆ ಗೆಟ್ಟರನ್ನ ಕಸ ಗುಡಿಸ್ದಂಗ್ ಗುಡಿಸೋಣ ಬನ್ರ ಮಾನನಂತೆ ಮಾನ ನಷ್ಟನಂತೆ ಇವರ ಅಪ್ಪನ ಸರ್ಕಾರನಂತೆ ಒಬ್ಬೊಬ್ಬೊಬ್ಬೊಬ್ಬೊಬ್ಬೊಬ್ಬೊಬ್ಬ ಏನಪ್ಪಾ ಮಾಡೋದು ಎದ್ದು ನಿಲ್ಲು ವೀರರೇ ಎದ್ದು ನಿಲ್ಲಿ ವೀರರೇ ದೇಶ ಕರೆಯುತ್ತಿದೆ ಹುಲಿಗಳಾಗಿ ವೀರರೇ ಹುಲಿಗಳಾಗಿ ಶೂರರೇ ದೇಶ ಕರೆಯುತ್ತಿದೆ ಯಾಕೆ ಅಹೋರಾತ್ರ ಹುಲಿ ಅಂತಾನೆ ಅಂದ್ರೆ ಹುಲಿ ಒಬ್ಬಂಟಿ ಇರುತ್ತೆ ಸಿಂಹಗಳು ಗುಂಪಲ್ಲಿರುತ್ತೆ ಹುಲಿ ಒಬ್ಬಂಟಿ ಹೋರಾಡುತ್ತ ಕಂಡ್ರು ಒಬ್ಬಂಟಿ ಇರುತ್ತದು ಅದು ಸಿಂಹಕ್ಕಿಂತ ಸಾಹಸಿ ಹಂಗ ಬದುಕಿದ್ರೆ ಅಂತ ಬದುಕೋ ಧನ್ಯವಾದ ಅಹೋರಾತ್ರ.